ಇದು ಹಾಮೀರಿ ಮಾರ್ಕೆಟ್ ಸರ್. ಇದು ಗುರುವಾರ ಸರ್. ಎರಡಲ್ಲಿದ್ರೆ 2.60 ಹೇಳ್ತಾರೆ, ನಾಲ್ಕಲ್ಲಿ ಬಂದರೆ 1.80 ಹೇಳ್ತಾರೆ, ಅವಳು ಕಾರಲ್ಲಿ ಬಂದರೆ 1.50 ಹೇಳ್ತಾರೆ. ಬೇಡಿಕೆ ಸರ್, ಮತ್ತು ಎತ್ತಿದ್ರೆ ಜೀವನ ಅಲ್ಲ ಸರ್. ಗಾಡಿ ಈ ಗಾಡಿ ಬಂದವ್ರಿ, ಗಾಡಿನ ಹಿಡ್ಕೊಂಡು ಹೊಡ್ಯಕ್ಕೆ ಬರಲ್ಲ. ಇವು 2 ಲಕ್ಷ, ಇವು 5 ಕಡಿಮೆ 2 ಲಕ್ಷ ಕಲ್ಯಾಕೊಂಡಿದ್ದೆ. ನೀವನ್ನ ಲಕ್ಷ್ಮಣಸರು ಹಾಕತ್ತಿ, ಗದಗ ಹಾಕತ್ತಿ, ಹಾಸೋಯ್ ಹಾಕತ್ತಿ, ಐಕ್ಯ ಅಲ್ಲೂರು ಹಾಕವು. ಇದು ಹಾಮೀರಿ ಮಾರ್ಕೆಟ್ ಸರ್. ಇದು ಗುರುವಾರ ಸರ್. ನಮ್ಮ ಜಿಲ್ಲಾದಾಗನ ಫೇಮಸ್ ಸರ್ ಸಂತೆ, ಹಾಮೀರಿ ಸಂತೆ. ಎಲ್ಲ ಕಡೆಯಿಂದ ಬರ್ತಾರೆ ಸರ್. ಹಿಂಗೆ ಧಾರವಾಡ, ಹುಬ್ಬಳ್ಳಿ, ರೋಣ, ಗದಗ, ಕೊಪ್ಪಳ, ಹಿಂಗೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಸರ್, ಹಿಂಗೆಲ್ಲ ಬರ್ತಾರೆ ಸರ್. ಸುತ್ತಮುತ್ತಲ ಹಳ್ಳಿಯವ್ರು ಬರ್ತಾರೆ, ಹಿಂಗೆ ಅಕ್ಕಿಯಲ್ಲೂರವ್ರು ಬರ್ತಾರೆ, ಹಿರೇಕೆರವ್ರು ಬರ್ತಾರೆ ಸರ್, ಹಿಂಗೆ ಹೌಸ್ ಮಾಯವರು ಬರ್ತಾರೆ, ಎಲ್ಲ ರೈತರು ಎಲ್ಲ ಕಡೆ ರೈತರು ಬಂದಿರ್ತಾರೆ ಸರ್. ತಳಿ ಯಾವ್ಯಾವ ಸಿಗ್ತಾರೆ ಎಲ್ಲ ಇಲ್ಲಿ ಸರ್? ಇಲ್ಲಿ ಹಳ್ಳಿ ಕಾರ್ ಸಿಗ್ತೈತೆ ರೀ, ಕಿಲಾರ್ ಸಿಗ್ತೈತಿ, ಆ ಬಳಿಕ ಜವಾರಿ ಸಿಗ್ತದೆ ಸರ್. ಹಾಂ, ಜವಾರಿ ಅಂದ್ರೆ ಅಂದ್ರೆ ಅವು ಗಿಡ್ಡ ಸರ್, ಕಗ್ಗ ಕಗ್ ಟೈಪ್ ಸಿಗ್ತದೆ ಸರ್. ಆಕಳೆಲ್ಲ ಸಿಗ್ತದೆ ಸರ್, ಜೆರ್ಸಿ ಸಿಗ್ತದೆ, ಕಂತ್ರಿ ಜೆರ್ಸಿ ಸಿಗ್ತದೆ ಸರ್, ಎಚ್ ಎಫ್ ಸಿಗ್ತೈತಿ, ಆ ಬಳಿಕ ಜವಾರಿ ಹಾಕಿ ಸಿಗ್ತದೆ ಸರ್. ಆದ್ರೆ ಜಾಸ್ತಿ ನಮ್ಮಲ್ಲಿ ಮಾರೋ ಸರ್, ಅವಾಗ ಜವಾರಿ ಹಾಕಿ ಮಾರ್ತಿತ್ತು, ಇವಾಗ ಈಗ ಜೆರ್ಸಿ ಮಾರಾಕೊಂಡ ಸರ್. ಹ್ಞೂ ಸರ್. ಎಮ್ಮಿ ಸಿಗ್ತಾವೆ ಸರ್, ಕುರಿ ಸಿಗ್ತಾವೆ, ಆಡು ಸಿಗ್ತಾವೆ ಸರ್, ಕೋಳಿ ಮಾರ್ಕೆಟ ಬೇರೆ ಸರ್. ಇಲ್ಲಿ ದನದ ಮಾರ್ಕೆಟ್ನೊಳಗೆ ಕುರಿ ಮಾರ್ಕೆಟ್, ಆಡು ಮಾರ್ತೈತೆ ಸರ್, ದನ ಮಾರ್ತೈತಿ, ಆಕು ಮಾರ್ತಾವೆ. ಆಮೇಲೆ ಕತ್ತಾಗ ಜನತಾ ಬಜಾರ್ ಐತ್ರಿ, ಕಟಕದ ಡೌನ್ ಅದಾವೆ. ಹಾಂ, ಜವಾರಿ ಗಿಡ ಅನ್ ಸರ್, ಅಲ್ಲಿ ಹೋಗೋ ನೋಡಿ ಸರ್, ಆ ಟೈಪ್. ಹ್ಞೂ ಸರ. ಹಾಂ, ಆ ಕಡೆ ಐತೆ ಸರ್. ಇದು ಮಾರ್ಕೆಟ್, ಇದು ವ್ಯಾಪಾರಸ್ತ್ರಿ ಸರ್. ಇದು ಡೌನ್ ಅವ್ರವ್ರು ಡೌನಿ ಅಂತಾರೆ ಅಂತಂದು ಆ ಕಡೆ ರೈತರು ತಂದು ಮಾತಾಡ್ತಾರೆ. ರೇಟ್ 1.40 ಹೇಳ್ತಾವ್ರಿ. ಕಿಲಾರಿ ಎಷ್ಟು ವರ್ಷದ ಐತ್ರಿ? ಈಗ 6 ಅದಾವ್ರಿ. 2 ಹ್ಞೂ. ಏನು ವಿಶೇಷ? ವಿಶೇಷ ಅನ್ರಿ, ಈಗ ಬೇಸಾಯ ಮಾಡೋಕ್ಕೂ ಚಂದ, ಚಕ್ಡಿ ಹೊಡ್ಯಾಕು ಚಂದ. ಏನು ರೀ, ಮನ್ಯಾಗ ಎತ್ತಿದ್ರೆ ಚಂದ ರೀ. ಅಂದ್ರೆ ಬಿಳೆ ಅಂದ್ರೆ ಒಬ್ರು ರೈತರು ಬಿಳೆ ಭಾಳ ಫೇಮಸ್ ಮಾಡ್ತಾರೆ ರೀ. ಒಬ್ರು ರೈತರು ಏನು ಮಾಡ್ತಾರೆ, ಮಾಸ್ ಇರಲಿಪ್ಪ ನಮ್ಮ ಹಳ್ಳಿಕಾರ ಇರಲಿ ಅಂತ ಒಬ್ರು ಅಂತಾರೆ. ಹಿಂಗಾಗಿ ಒಬ್ರು ಕಿಲಾರಿ ಕಟ್ತಾರೆ, ಒಬ್ರು ಹಳ್ಳಿಕಾರ ಕಟ್ತಾರೆ. ಇವು ಹಳ್ಳಿಕಾರ ಸರ್ ಇವು. ಹ್ಞೂ ರೀ. ಇದು ವಿಶೇಷ ಅಂದ್ರೆ ಸರ್, ಹಳ್ಳಿಕಾರ ಅಂದ್ರೆ ಇವು ಫೇಮಸ್ ಅಲ್ರಿ ಸರ್, ಮಂಡ್ಯದ ಹಳ್ಳಿವು. ಹಿಂಗಾಗಿ ಹಳ್ಳಿಕಾರ ಈ ಕಡೆನೂ ಬೇಡಿಕೆ ಸರ್. ನಮ್ಮ ಹಾಮೇರಿ ಸುತ್ತಮುತ್ತಲ ಹಳ್ಳಿ, ಅಗಡಿ, ಆ ಬಳಿಕ ದೇವಿಯರ್, ಹಿಂಗೆ ನಮ್ಮೂರು ಎಲ್ಲ ಕಡೆನೂ ನಮ್ಮ ಹುಬ್ಳಿ ಧಾರವಾಡ ಕಡೆ ಭಾಳ ಫೇಮಸ್ ಸರ್. ಮತ್ತು ಧಾರವಾಡ ಬಿಟ್ಟು ಹೋದ್ರೆ ಕಿಲಾರಿ ಫೇಮಸ್ ಸರ್. ಹಾಂ. ಹೊಲಕ್ಕೆಲ್ಲ ಬೇಸಾಯ ಮಾಡೋಕೆ ಮಾತ್ರ ಭಾಳ ಚಲೋ ಬರುತ್ತೆ ಸರ್. ಅವು ರೇಟ್ ಎತ್ತಿನ ಮ್ಯಾಲೆ ಸರ್, ಹಲ್ಲಿನ ಮ್ಯಾಲೆ ರೇಟ್. 2 ಅಲ್ಲಿದ್ರೆ 2.60 ಹೇಳ್ತಾರೆ ರೀ, ನಾಲ್ಕಲ್ಲಿ ಬಂದರೆ 1.80 ಹೇಳ್ತಾರೆ, ಅವಳು ಕಾರಲ್ಲಿ ಬಂದರೆ 1.50 ಹೇಳ್ತಾರೆ, ಕಡೆಯಲ್ಲಾದ್ರೆ ದೊಡ್ಡ ಸೈಜ್ ಇದ್ರೆ 2.60 ಹೇಳ್ತಾರೆ ರೀ. ಎತ್ತಿನ ಮ್ಯಾಲೆ ರೇಟ್ ಸರ್. ಹಾಂ, ಸೈಜ್ ಸಣ್ಣ ರೀ, ಇವಕ್ಕೆ 1.40 ಹೇಳ್ತಾರೆ ರೀ. ದೊಡ್ಡ ಸೈಜ್ ಇದ್ರೆ 2.60 ಹೇಳ್ತಾರೆ. ಹೆಂಗೆ ಜಾಪಾನ್ ಮಾಡ್ತೀರಿ? ಏ, ಜಾಪಾನ್ ಮಾಡ್ತಾರೆ ಸರ್. ನಮ್ಮಲ್ಲಿ ಕಡಲೆ ಹೊಟ್ಟು, ಶೇಂಗಾದ ಹೊಟ್ಟು, ಗೋಧಿ ಹೊಟ್ಟು, ಆ ಬಳಿಕ ಮತ್ತು ಇತರೆ ಗೊಂಜಾಳ ರೌದಿ, ಸೋಯಾಬಾನ್ ತಿಂಡಿ, ಶೇಂಗಾ ತಿಂಡಿ, ರವಾ ಭೂಷ್ಯ ಎಲ್ಲ ಇಡ್ತಾವೆ ಸರ್. ಸಣ್ಣ ಇದ್ದಾಗ ತಂದು ಜಾಪಾನ್ ಮಾಡ್ತಾವೆ ಸರ್. ಹಲ್ಲು ಮಾಡ್ಲಿಕ್ಕಿಂತ ಮೊದಲು ತಂದು ಜಾಪಾನ್ ಮಾಡ್ತೇವೆ, ನಾಲ್ಕಲ್ಲಿದ್ದು ತಂದು ಜಾಪಾನ್ ಮಾಡ್ತೇವೆ ಸರ್. ನಮ್ಮದು ಸಣ್ಣೂರು ತಾಲೂಕು ಕಲ್ಮಡು ಸರ್. ಸೆಟ್ ಮಾಡಿವಿ ಸರ್. ಟೋಟಲ್ 4 ಅದ ಸರ್. ಹಾಂ, 4 ಊರು, 2 ಅಲ್ಲಿ 4 ಅಲ್ಲಿ ಸರ್. ಹಾಂ, ಮಾರಕ್ಕೆ ತಂದ್ಬಿಡ್ತಾರೆ ಸರ್. ನಮ್ಮ ಅಣ್ಣಾರು ರೀ. ಹಾಂ, ರೇಟ್ 1.40 ಹೇಳ್ತಾರೆ ಇವಕ್ಕೆ. 1.40 ಹೇಳ್ತಾರೆ. ಇಲ್ರಿ ಸರ್, ಯಾವಾಗಲೂ ಸ್ಟಾರ್ಟಿಂಗ್ ವ್ಯಾಪಾರ ಚಾಲು ಮಾಡಿದ್ರೆ ಎತ್ತಿನ ರೇಟ್ ಜಾಸ್ತಿನೇ ಸರ್. ಜಾಸ್ತಿ ಬರಗಾಲ ಬಿದ್ದರೆ ಸರ್, ಬರಗಾಲ ಹೆಸರು ಅಷ್ಟೇ ಬರಗಾಲ ಸರ್. ಎತ್ತಿನ ಮ್ಯಾಲೆ ರೇಟ್ ಇದ್ದೇ ಐತೆ ಸರ್. ಬೇಡಿಕೆ ಸರ್, ಮತ್ತು ಎತ್ತಿದ್ರೆ ಜೀವನ ಅಲ್ಲ ಸರ್. ಗಾಡಿ ಈ ಗಾಡಿ ಬಂದವ್ರಿ, ಗಾಡಿನ ಎಡೆಗುಂಟೆ ಹೊಡ್ಯಕ್ಕೆ ಬರಲ್ಲ, ಬಿತ್ತಾಕ್ ಬರ್ತಾವೆ. ಎಡೆಗುಂಟೆ ಹೊಡ್ಯಕ್ಕೆ ಎತ್ತಬೇಕಲ್ಲ ಸರ್. ಮತ್ತು ಎತ್ತಿದ್ರೆ ರೈತನ ಬಾಳೆ ಸರ್. ಈಗ ರೈತ ಏ ದೇಶದ ಬೆನ್ನೆಲ್ಲ ಬಂತಾರೆ ಸರ್. ಮತ್ತು ರೈತ ಮಾಡಿದ್ರೆ ಮುಂದೆ ಎಲ್ಲ ಊಟ ಉಪಚಾರ ಆಗದ.
ಹಾಂ ಈಗ ನೋಡಿ ಸರ, ಈಗ ನಾವು ಒಂದು ಎಕರೆ ಶೇಂಗಾ ಹಾಕೀವಿ, ಒಂದು ಎಕರೆ ಸೋಯಾಬೀನ್ ಹಾಕೀವಿ, ಎರಡು ಎಕರೆ ಹತ್ತಿ ಹಾಕೀವಿ. ಈಗ ಮತ್ತು ಅವು ಎಡೆ ಗುಂಡಿ ಹೊಡ್ಯಾಕೆ ಈಗ ಎಡೆ ಗುಂಡಿ ಹೊಡ್ಯಾಕೆ ಅವನ್ನ ಮಾರ ಎತ್ತ ಅಲ್ಲಿ ಎಡೆ ಗುಂಡಿ ಹೊಡ್ಯಾಕೆ ಬಿಟ್ಟವಿ. ಮತ್ತು ಆವಿಲ್ದಾನ ಈಗ ಗಾಡೀಲಿ ಎಡೆ ಗುಂಡಿ ಹೊಡ್ಯಾಕೆ ಸರ? ಹಾವೇರಿ ಮಾರ್ಕೆಟ್ ಇದೆ ಇಲ್ಲಿ, ಹಳ್ಳಿ ಕಡೆ ತಳಿ ಬರ್ತಾವೆ, ಎಲ್ಲ 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 ಜಾತಿ ತಳಿನೂ ಬರ್ತಾವೆ ಇಲ್ಲಿ, ಒಂದು ಜಾತಿ ಬರೋಲ್ಲ. ನಿಮ್ಮ ಕಡೆ ಯಾವ್ಯಾವ ನಮ್ಮ ಕಡೆ ಹಳ್ಳಿ ಕಡೆ ಅದಾವೆ. ರೇಟ್ ಏನೇನು ಕೇಳ್ತ? ರೇಟ್ ಇವು ಎರಡು ಎರಡೂವರೆ ಲಕ್ಷ ಆಯ್ತವೆ. ಇವಕ್ಕೆ ಎರಡೂವರೆ ಲಕ್ಷ? ಹ್ಞೂ ಹಾಂ, ಎರಡೂವರೆ ಲಕ್ಷ ಆಯ್ತು. ಇವು ಹೊಸಬಾಯಿ. ಇಲ್ಲಿ ಯಾವ ಯಾವ್ಯಾವ ಊರಿಂದ ಬರ್ತಾರೆ ರೀ? ಇಲ್ಲಿ ಇಲ್ಲಿ ಕಜ್ರಿ, ಕಾಕೋಳ, ಗದಗ, ಯಾಕಂದ್ರೆ ಜಲ ಎಲ್ಲ ಕಡೆನೂ ಬರೋಣ ಬರ್ತೈತಿ. ಪ್ರತಿಯೊಂದು ಕಡೆ ನಾನು ಈ ವಾರ ಸ್ವಲ್ಪ ಕಡಿಮೆ ಇದೆ ಜಾಸ್ತಿ. ಇಲ್ಲ ಮಾರ್ಕೆಟ್ ಐತಿ ರೀ, ಚಲೋ ಐತಿ. ಪ್ರತಿ ಗುರುವಾರ ನೋಡಿ, ಸುತ್ತಮುತ್ತ ಅಕ್ಕಿ ಆಳೋರು ಆಗ್ತೈತಿ, ಹೌಸ್ ಮೇ ಆಗ್ತೈತಿ, ಆ ಹುಲ್ಗೂರು, ರಾಣೆಮನೂರು, ಹಾವೇರಿ. ಅಂದ್ರೆ ಮೊದಲೇ ರೇಟ್ ಅಂದ್ರೆ ವೇರಿಯೇಷನ್ ಇರ್ತದೆ, ಏನು ಫಿಕ್ಸ್ ಮಾಡ್ತೀನಿ? ಫಿಕ್ಸ್ ಮಾಡೋಂಗಿಲ್ಲ, ಹೆಚ್ಚು ಕಡಿಮೆ 5-10 ಸಾವಿರ ಹೆಚ್ಚು ಕಡಿಮೆ ಕೊಡ್ತೇವೆ ನಾವು. ಇವೆಲ್ಲ ಹೆಂಗದವ್ರಿ ಎಲ್ಲ ಹೇಳ್ರಿ? ಯಾವ್ಯಾವ ಇವೆಲ್ಲ? ಎರಡು ಎರಡು ಹತ್ತದಾವು. ಇವು 2.5 ಲಕ್ಷ. ಹಾಂ, 1.80. ಹಾಂ, ಆ ಕಡೆ 1.15. ಇಲ್ಲ ಇಲ್ಲ, ಎಲ್ಲ ನಾವು ಸಿಮೆ ತರ್ತೇವೆ, ರೈತರು ತರಲ್ಲ. ಎಲ್ಲ ಸಿಮೆ ತಾನೆ ಇಲ್ಲಿ ಮಾರ್ತೇವೆ. ಪ್ರತಿ ಗುರುವಾರ ಕಮ್ಮಿ, ಎನಿ ಟೈಮ್ ಇರ್ತಾವೆ, 12 ಇಲ್ಲೇ ಇರ್ತಾವೆ. ಡೌನ್ ಇದೆ, ಇದು ಹಾವೇರಿ ಜಿಲ್ಲೆ ರೀ. ಏನೇನು ನಡ್ತೈತಿ ರೀ ಇಲ್ಲಿ? ಕುರಿ ಪೇಟೆ ಐತಿ ರೀ, ಎತ್ತಿನ ಪೇಟೆ ಐತಿ, ದನದ ಪೇಟೆ ಐತಿ. ಎಷ್ಟು ಯಾವ್ಯಾವ ಊರಿಂದ ಬರ್ತಾರೆ ಇಲ್ಲಿ? ಹೆಚ್ಚು ಕಡಿಮೆ ಕೊಲ್ಲಾಪುರ ಕಚ್ಕೊಂಬರ್ತೈತಿ ರೀ. ಇದನ್ನು ಯಾವ್ಯಾವ ತಳಿ ಸಿಗ್ತಾವ ಅಂತ ರೀ? ಇಲ್ಲಿ ಹಳ್ಳಿ ಕಾರ್ ಭಾಳ ರೀ. ಮತ್ತು ಮುರಾಜ್ ಸಿಗ್ತೈತಿ ರೀ, ಮುರಾ ಎಣ್ಣೆ. ರೇಟ್ ಏನೇನು ಹೇಳ್ತಾರೆ ಹೆಂಗೆ ನಡ್ತೈತಿ ವ್ಯಾಪಾರ? ದನ ಮಾಲ್ ಹೆಂಗೆ ಇರ್ತೈತಿ ಹಂಗೆ. ಈ ಮತ್ತು ಈಗ ಈಗ ಎಲ್ಲ ಬಿತ್ತೆ ರೈತರೆಲ್ಲ ಬಿತ್ತಾರಲ್ಲ ರೀ, ಈಗೇನು ಜಾಸ್ತಿ ಬೇಡಿಕೆ ಐತಿ ಹೆಂಗೆ ರೀ? ಎತ್ತುಗಳು ಐತೆ ರೀ. ಹೋದ ವಾರ ಹೆಂಗಿತ್ತು, ಈ ವಾರ ಹೆಂಗಿತ್ತು? ಹೋದ ವಾರಕ್ಕಿಂತ ಈ ವಾರ ಒಂದು ಜಂಪ್ ಐತೆ ರೀ. ಹೋದ ವಾರ ಮಳೆ ಕಡಿಮೆ ಇತ್ತಲ್ಲ. ಹ್ಞೂ ರೀ, ಹೋದ ವಾರ ವ್ಯಾಪಾರಸ್ಥರು ಕಡಿಮೆ ಇದ್ದರು. ಈ ಸಲ ಜಾಸ್ತಿ ಇದೆ. ಹ್ಞೂ, ನೀವೇನು ಮಾಡ್ತೀರಿ, ತೊಗೊಂಡೋಗಿ ಮಾಡ್ತೀರಿ ಹೆಂಗೆ? ಹ್ಞೂ, ನಾವು ಇಲ್ಲೇ ಡೌನ್ ಇದೆ ಡೌನ್ಗೆ. ನಿಮ್ದು ಇಲ್ಲೇ ಡೌನ್? ನಮ್ಮ ಬಂಕಾಪುರ. ಬಂಕಾಪುರ ಏನೇ ಇಲ್ಲಿ ಬಂದು ನೀವೇನು ಮಾಡ್ತೀರಿ? ನಾವು ಇಲ್ಲಿ ಎತ್ತಾ ಬಂದಿರ್ತಾರೆ, ಎತ್ತ ಮಾಡ್ತೇವೆ. ಹಣ್ಣಾಡ್ತೇವೆ, ಹಳ್ಳಿ ಮ್ಯಾಗ ಹೋಗಿ ಅಡ್ಡಾಡಿ ಹುಡುಕ್ತೇವೆ. ಗಚ್ಚಲ್ಲ ಮಾಲ ಹಳ್ಳಿ ಕಾರ್ ಇತ್ತಂದು ಇಡ್ತೇವೆ, ಬರೀ ಹಳ್ಳಿ ಕಾರ್ ಅಂತ. ಹಳ್ಳಿ ಕಾರ್ ಭಾಳ ಡಿಮ್ಯಾಂಡ್ ಐತೆ. ಹ್ಞೂ, ಏನು ರೇಟ್ ಐತೆ ರೀ ಎಲ್ಲಿ ಮಿನಿಮಮ್? ಅಂತ ಮ್ಯಾಕ್ಸಿಮಮ್ ಎಷ್ಟು ಐತೆ ಹಳ್ಳಿ ಕಾರ್? ಹಳ್ಳಿ ಕಾರ್ ಒಟ್ಟು ಇಂದ ಮುಂದೆ ಒಂದ್ರ ಒಂದ್ರಿಂದ ಸಾಕು. ಹ್ಞೂ, ಎರಡೂರು ಮಠ, ಎರಡೂರಿ ಮಠನೂ ಮಾರೈತೆ. ಎರಡೂರಿ ಮಠ? ಹ್ಞೂ. ಯಾರ್ಯಾರು ಯಾವ್ಯಾವ ಊರವ್ರು ಹೋಯ್ತಾರೆ ಬಂದಕ್ಕೆ ಇಲ್ಲಿ? ಸುತ್ತಮುತ್ತ ಒಟ್ಟು ಬೆಳಗಾವಿ ಜಿಲ್ಲಾ ಮಠನೂ ಹೋಗತ್ತೆ ಇಲ್ಲಿ ಮಾಲ್. ಅಂದ್ರೆ ಮಾಡಿದ್ರೆ ಎಲ್ಲ ಕಡೆಗೆ ಫೇಮಸ್. ಎಲ್ಲೆಲ್ಲಿಂದ ಜನ ಬರ್ತಾರೆ? ಬಳ್ಳಾರಿ, ಆನಂದಪುರ ಆ ಕಡೆ ಜಿಲ್ಲೆ ಎಲ್ಲ ಬರ್ತಾರೆ, ಧಾರವಾಡ ಡಿಸ್ಟಿಕ್ಕು ಎಲ್ಲ ಕಡೆಯೂ ಬರ್ತಾರೆ. ನೀವು ಇಲ್ಲಿ ರೈತರ ಏನು ರೀ? ನಾವು ಇಲ್ಲೇ ವ್ಯಾಪಾರಸ್ಥರು. ನೀವು ಎಷ್ಟು ಎಷ್ಟು ವರ್ಷದಿಂದ ಇದ್ದೀರಿ? 40 ವರ್ಷದಿಂದ ಹಾವೇರಿ ಇದ್ದೀನಿ. ಎಷ್ಟು ಅಂದರೆ ಹೆಂಗೆ ಯಾವ್ಯಾವ ವೆರೈಟಿ ಇರ್ತಾವೆ, ಎಷ್ಟು ರೇಟ್? ಯಾವ್ಯಾವ ರೇಟು? ಒಂದೊಂದು ಟೈಮಾಗ ಬರೀ ಒಂದು ಲಕ್ಷಕ್ಕೂ ತಂದಿರ್ತೀವಿ. 2 ಲಕ್ಷ ಮಟನ್ ಖರೀದಿ ಮಾಡ್ತೇವೆ, ಒಂದು 50 ಮಟನ್ ಖರೀದಿ ಮಾಡಿದ್ದಂಗೆ ಖರೀದಿ ಮಾಡ್ತೇವೆ. ಇವು 2 ಲಕ್ಷ, ಇವು 5 ಕಡಿಮೆ 2 ಲಕ್ಷಕ್ಕೆ ಅಲ್ಲೇ ಕೊಂಡಿದ್ದೆ. ನೀವನ್ನ ಲಕ್ಷ್ಮೇಶ್ವರ ಹಾಕತ್ತಿ, ಗದಗ ಹಾಕತ್ತಿ, ಹಾಸೋಯಿ ಹಾಕತ್ತಿ, ಅಕ್ಕಿ ಹಲ್ಲೂರು ಹಾಕವು. ನಾವು ಎಲ್ಲಿ ಹೋಗಲ್ಲ, ಈ ಜಗ ಬಿಟ್ಟು ನಾವು ಹೊರಗಡೆ ಹೋಗಲ್ಲ. ನಾವು ಯಾಕಂದ್ರೆ ದೊಡ್ಡ ಕಿಮ್ಮತ್ತು ಮೂರು, ನಾವು ಬೇರೆ ಕಡೆಗೆ ಹೋಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.